अरमने नगरी मैसूरिनल्लू शिवरात्रि हब्बद संभ्रम मने माडिदरे त्रिनेश्वर देगुलदल्ली शिवलिंगक्के चिन्नद कोळगवन्नु उडिसलागिदे। शिवलिंगक्के 11 केजि तूकद चिन्नद मुखवाडवन्नु धारणे माडलागिदे। जयचामराजेंद्र ओडियर पुत्र संतानवाद हिन्नेले देगुलक्के उडुगोरेयागि नीडिदंत चिन्नद कोळगायितु 11 केजि इदे नोडि। अदरे ओंदु शिवन देवस्थानक्के अदरदे आदंत ओंदु इतिहास इद्दे इरुत्ते नोडि। एल्ल कडेगळल्लू अष्टे ಪುರಾಣಗಳಲ್ಲಿ ಕಥೆಗಳಲ್ಲಿ ಬಂದಿದ್ರೆ ಶಿವರಾತ್ರಿಗೆ ಶಿವನ ದೇವಾಲಯಗಳಲ್ಲಿ ಒಂದು ಇತಿಹಾಸ ಇರುತ್ತೆ। ಏನೋ ಒಂದು ಕಾರಣಕ್ಕೆ ಕೊಟ್ಟಿದ್ರೆ ಹಿಂದೆ ಜಯಚಾಮರಾಜೇಂದ್ರ ಒಡೆಯರ್ ಪುತ್ರ ಸಂತಾನವಾಗಿರುವಂತ ಹಿನ್ನೆಲೆ ಉಡುಗೊರೆಯಾಗಿ ಕೊಟ್ಟಿರ್ತಾರೆ। ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಜನನ ಹಿನ್ನೆಲೆ ಈ ಕೊಡುಗೆನ ಕೊಡಲಾಗುತ್ತೆ ನೋಡಿ। ಶಿವನ ದೇವಸ್ಥಾನಗಳಲ್ಲಿ ಅದರಲ್ಲೂ ಕೂಡ ಅರಮನಗರಿ ಮೈಸೂರು ತ್ರಿನೇಶ್ವರ ದೇಗುಲದಲ್ಲಿ ನೋಡಿ ಶಿವಲಿಂಗ ನಾವು ನೋಡ್ತಾ ಇದೀವಲ್ಲ 11 ಕೆಜಿ ಇದೆ ನೋಡಿ ಮುಖವಾಡ ಶಿವನಿಗೆ ಮುಖವಾಡ ಧಾರಣೆ ಆಗಿದೆ 11 ಕೆಜಿ ಕಂಪ್ಲೀಟ್ ಗೋಲ್ಡ್ ಬಂಗಾರದ್ದು ಇದು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರ ಜನನ ಆಗುತ್ತಲ್ವಾ ಆ ಸಂದರ್ಭದಲ್ಲಿ ಕೊಟ್ಟಂತ ಉಡುಗೆ ಅಂದ್ರೆ ಅರಮನೆಯಿಂದ ಕೊಟ್ಟಂತ ಒಂದು ಉಡುಗೊರೆ ನೋಡಿ ಯಾವ ರೀತಿ ಕಂಗೊಳಿಸ್ತಾ ಇದೆ ಶಿವನ ಮೂರ್ತಿ ಥಿಯೇಟರ್ ಶಿವನೇ ಪ್ರತ್ಯಕ್ಷನಾದ ಅನ್ನುವಂತ ಒಂದು ಭಾಸ ಆಗುತ್ತೆ ಸಾಕಷ್ಟು ಭದ್ರತೆ ಇರುತ್ತೆ ಅದಕ್ಕೆ ಮತ್ತೆ ಅದರಲ್ಲೂ ಶಿವರಾತ್ರಿ ದಿನ ಅದನ್ನ ಹೊರತೆಗೆಯಲಾಗುತ್ತೆ ಪ್ರದರ್ಶನಕ್ಕೆ ಇಡಲಾಗುತ್ತೆ ಅಂದ್ರೆ ಅಲ್ಲಿ ಬರುವಂತ ಭಕ್ತಾದಿಗಳು ಹಾಗಾಗಿನೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಈ ಅರಮನೆಯವರ ಸುಪರ್ದಿಯಲ್ಲಿ ಇದನ್ನ ಭಕ್ತಾದಿಗಳ ವೀಕ್ಷಣೆಗೆ ಇಡಲಾಗುತ್ತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಪುನೀತ್ ಮೈಸೂರಿನಲ್ಲೂ ಕೂಡ ಶಿವರಾತ್ರಿ ಹಬ್ಬದ ಸಂಭ್ರಮ ನಾವು ಗಮನಿಸುತ್ತಾ ಇದ್ದೀವಿ ಅದರಲ್ಲೂ ತ್ರಿನೇಶ್ವರ ದೇವಸ್ಥಾನದ ಇತಿಹಾಸ ಏನು ಮತ್ತೆ ಯಾವೆಲ್ಲ ಪೂಜೆಗಳು ಇವತ್ತು ನೆರವೇರುತ್ತೆ ಅಂತ ಪ್ರಭು ಈಗಾಗಲೇ ಸಾಂಸ್ಕೃತಿಕ ನಗರಿಯಲ್ಲಿ ಮಹಾಶಿವರಾತ್ರಿಯ ಒಂದು ಸಂಭ್ರಮ ಮನೆ ಮಾಡಿರತಕ್ಕಂತದ್ದು ಬೆಳಗಿನಿಂದಲೇ ಆ ಮೈಸೂರು ಭಾಗದಲ್ಲಿ ಇರತಕ್ಕಂತ ಹಲವು ದೇವಸ್ಥಾನಗಳಲ್ಲಿ ವಿಶೇಷವಾದಂತ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುತ್ತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಯಾ ಭಾಗದಲ್ಲಿ ಇರತಕ್ಕಂತ ದೇವಸ್ಥಾನಗಳಿಗೆ ತೆರಳಿ ಅಲ್ಲಿ ಶಿವನ ಆರಾಧನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಾವು ಮುಖ್ಯವಾಗಿ ಮೈಸೂರಿನ ಅರಮನೆಯ ಅಂಗಳದಲ್ಲಿ ಇರತಕ್ಕಂತ ವಿಶ್ವವಿಖ್ಯಾತ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಇರುವಂತ ತ್ರಿನೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂತ ಪೂಜಾ ಕೈಂಕರ್ಯಗಳು ಪ್ರತಿ ವರ್ಷವೂ ಕೂಡ ನೆರವೇರುತ್ತವೆ ಅದರಲ್ಲಿ ಪ್ರಮುಖವಾಗಿ ಚಿನ್ನದ ಕೊಳಗವನ್ನ ಅಂದ್ರೆ ಚಿನ್ನದ ಮುಖವಾಡವನ್ನ ಆ ಒಂದು ತ್ರಿನೇಶ್ವರ ಲಿಂಗಕ್ಕೆ ಧರಿಸುವ ಮುಖಾಂತರ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತೆ ಈ ಒಂದು ಅದ್ಭುತವಾದಂತ ಕ್ಷಣಗಳನ್ನು ಆ ಒಂದು ದೇವರ ದರ್ಶನವನ್ನು ಮಾಡಲಿಕ್ಕೆ ಬೆಳಗಿನ ಜಾವದಿಂದಲೇ ಹೆಚ್ಚಿನದಾಗಿ ಭಕ್ತಾದಿಗಳು ಆಗಮಿಸುತ್ತಾರೆ ಈಗ ನಾವು ದೃಶ್ಯದಲ್ಲಿ ಕೂಡ ಕಾಣಬಹುದು ಮುಖ್ಯವಾಗಿ ಮೈಸೂರಿನ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಇರುವಂತ ತ್ರಿನೇಶ್ವರ ದೇವಸ್ಥಾನದಲ್ಲಿ ನಾವಿದ್ದೇವೆ ತ್ರಿನೇಶ್ವರ ದೇವಸ್ಥಾನದಲ್ಲಿ ಈಗಾಗಲೇ ಭದ್ರತಾ ಸಿಬ್ಬಂದಿಗಳೆಲ್ಲರೂ ಕೂಡ ಬರ್ತಾ ಇರುವಂತ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳನ್ನು ಸರತಿ ಸಾಲಿನಲ್ಲಿ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸುವಂತ ಒಂದು ಕೆಲಸದಲ್ಲಿ ತೊಡಗಿರತಕ್ಕಂಥದ್ದು ಜನ ಶಾಂತಿಯುತವಾಗಿ ದೇವರ ದರ್ಶನವನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಜಯಚಾಮರಾಜೇಂದ್ರ ಒಡೆಯರವರು ಪುತ್ರ ಸಂತಾನಕ್ಕಾಗಿ ಹರಕೆಯನ್ನ ಹೊತ್ತಿದ್ದಂತ 11 ಕೆಜಿ ತೂಕದ ಚಿನ್ನದ ಮುಖವಾಡವನ್ನ ದೇವರಿಗೆ ಮಾಡಿಸಿಕೊಟ್ಟಿರತಕ್ಕಂಥದ್ದು ಅದರಲ್ಲಿ ಮೂರು ದೇವರುಗಳಿಗೆ ಹರಕೆಯನ್ನ ಹೊತ್ತಿರ್ತಾರೆ ಅದರಲ್ಲಿ ಶ್ರೀಕಂಠೇಶ್ವರ ದೇವಸ್ಥಾನ ಇರಬಹುದು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನ ಮಲೆಯ ಮಹದೇಶ್ವರ ದೇವ ಬೆಟ್ಟದ ಮಹದೇಶ್ವರನಿಗೆ ಒಂದು ಚಿನ್ನದ ಮುಖವಾಡ ಜೊತೆಗೆ ಇಲ್ಲಿ ತ್ರಿನೇಶ್ವರ ದೇವಸ್ಥಾನ ಏನಿದೆ ಅರಮನೆಯ ಅಂಗಳದಲ್ಲಿ ಇರತಕ್ಕಂಥ ತ್ರಿನೇಶ್ವರ ದೇವಸ್ಥಾನಕ್ಕೆ ಒಂದು ಮುಖವಾಡವನ್ನು ಕೊಡ್ತಾರೆ ಒಟ್ಟು ಮೂರು ಮುಖವಾಡಗಳನ್ನು ದೇವರಿಗೆ ಆ ಒಂದು ಚಿನ್ನದ ಕೊಳಗವನ್ನು ಕೊಟ್ಟಿರ್ತಾರೆ ಹೀಗಾಗಿ ಆ ಮೂರು ಚಿನ್ನದ ಕೊಳಗಗಳನ್ನು ಕೂಡ ಆಯಾ ದೇವಸ್ಥಾನಗಳಲ್ಲಿ ಧರಿಸುವ ಮುಖಾಂತರ ಪೂಜೆಗಳನ್ನು ನೆರವೇರಿಸಲಾಗುತ್ತೆ ಈಗ ನಾವು ದೃಶ್ಯದಲ್ಲಿ ಕೂಡ ಕಾಣ್ತಾ ಇದ್ದೇವೆ ಮೈಸೂರಿನ ಅರಮನೆಯ ಆವರಣದಲ್ಲಿ ಇರುವಂತಹ ತ್ರಿನೇಶ್ವರ ದೇವಸ್ಥಾನ ಏನಿದೆ ಇವತ್ತು ಮತ್ತೆ ಸಂಪರ್ಕಿಸ್ತೇವೆ ಪುನೀತ್ ನಿಮ್ಮನ್ನ ನೋಡಿ ನಾವು ನೋಡ್ತಾ ಇದ್ದೀವಿ ನೇತ್ರ ದೇವಾಲಯದಲ್ಲಿ ಯಾವ ರೀತಿಯಾದಂಥ ಪೂಜೆ ಪುನಸ್ಕಾರ ನೆರವೇರ್ತಾ ಇದೆ ಆ ಒಂದು ಚಿನ್ನದ ಕೊಳಗೆ ಅಂತ ಕರಿತೀವಿ ಮುಖವಾಡ ಅಂತ ನಾವೇನು ಕರಿತೀವಿ 11 ಕೆಜಿ ತೂಕದ್ದು ಅದರಲ್ಲೂ ಒಂದು ಇತಿಹಾಸ ಇದೆ ಅದನ್ನು ಕೊಟ್ಟಿದ್ದು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರ ಜನನ ಆಯಿತು ಆ ಸಂದರ್ಭದಲ್ಲಿ ಅರಮನೆಯವರು ದೇವಸ್ಥಾನಕ್ಕೆ ಕೊಟ್ಟಿರ್ತಾರೆ ಅದು ಬಲರಾಮ ದ್ವಾರ ಇದೆ ಅಲ್ವಾ ಅಂಬಾವಿಲಾಸ ಅರಮನೆ ಇದೆ ಅಲ್ವಾ ನಾವು ದಸರಾ ಸಂದರ್ಭದಲ್ಲಿ ನೋಡ್ತೀವಲ್ವಾ ಅದೇ ಅಂಬಾವಿಲಾಸ ಬಲರಾಮ ದ್ವಾರದ ಹತ್ತಿರ ಇರುವಂತಹ ಒಂದು ಇತಿಹಾಸ ಪ್ರಸಿದ್ಧ ಹಿನ್ನೆಲೆ ಇರುವಂತಹ ತ್ರಿನೇತ್ರ ದೇಗುಲ ಇದು ಭಕ್ತಾದಿಗಳು ಸರತಿ ಸಾಲಲ್ಲಿ ಬಂದು ಶಿವನ ದರ್ಶನ ಪಡೀತಾ ಇದ್ದಾರೆ ಶಿವನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ತಮ್ಮ ತಮ್ಮ ಹರಕೆಗಳು ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ತಾ ಇದ್ದಾರೆ
ಅದರಲ್ಲೂ ಈ ಶಿವರಾತ್ರಿ ಹಬ್ಬ ಬಂತು ಅಂದರೆ ಸಾಕು ಅಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿರುತ್ತೆ. ಅದರಲ್ಲೂ ಅದು ಅರಮನೆ ಮಹಾರಾಜರ ಒಂದು ಸುಪರ್ದಲ್ಲಿದ್ದಂಥ ದೇವಸ್ಥಾನ, ಹಾಗಾಗಿನೇ ಸಾಕಷ್ಟು ಕಾಯಕಲ್ಪವನ್ನು ಮಾಡಿದ್ದಾರೆ. ಈ ಹಿಂದೆ ಯುದ್ಧಗಳು ನಡೀತಾ ಇರುವಂತಹ ಸಂದರ್ಭ, ಯುದ್ಧಗಳು ಯಾವಾಗ ನಡೀತಾ ಇತ್ತು ಆ ಸಂದರ್ಭದಲ್ಲಿ ರಾಜ ಮಹಾರಾಜರು ಕೂಡ ಬಂದು ಶಿವನ ದರ್ಶನವನ್ನು ಪಡಿತಾ ಇದ್ರು ಅನ್ನುವಂಥ ಒಂದು ಕಥೆ ಇದೆ ಇತಿಹಾಸದಲ್ಲಿ. ಹೆಂಗೆ ನಾವು ಬನ್ನಿ ಮರದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು ಅಂತ ಹೇಳ್ತೀವೋ ಅದೇ ರೀತಿಯಾಗಿ ಸುತ್ತಮುತ್ತಲು ಕೂಡ ಸಾಕಷ್ಟು ದೇವಸ್ಥಾನಗಳನ್ನು ರಾಜ ಮಹಾರಾಜರು ಜೀರ್ಣೋದ್ಧಾರವನ್ನು ಮಾಡಿದರು. ಜಯಚಾಮರಾಜೇಂದ್ರ ಒಡೆಯರವರು ಕೂಡ ಪುತ್ರ ಸಂತಾನವಾದ ಹಿನ್ನೆಲೆ, ಅಂದರೆ ಶ್ರೀಕಂಠದತ್ತವರ ಒಂದು ಜನನ ಆಗುತ್ತೆ, ಜಯಚಾಮರಾಜೇಂದ್ರ ಅವರಿಗೆ ಶ್ರೀಕಂಠದತ್ತ ಒಡೆಯವರು ಜನಿಸ್ತಾರೆ. ಆ ಸಂದರ್ಭದಲ್ಲೇ ಉಡುಗೊರೆಯಾಗಿ ತ್ರಿನೇತ್ರ ದೇವಸ್ಥಾನಕ್ಕೆ ಕೊಡ್ತಾರೆ. ಇದು ಸಾಕಷ್ಟು ಇತಿಹಾಸ ಹಿನ್ನೆಲೆ ಉಳ್ಳಂತಹ ಒಂದು ಐತಿಹಾಸಿಕ ದೇವಸ್ಥಾನ. ಮತ್ತೆ ಸಂಪರ್ಕದಲ್ಲಿ ಪುನೀತ್ ಇದ್ದಾರೆ. ಪುನೀತ್ ಹೇಳ್ತಾ ಇದ್ರೆ ಆ ದೇವಸ್ಥಾನದ ವಿಶೇಷತೆಗಳ ಬಗ್ಗೆ. ಹೌದು ಪ್ರಭು, ಈಗಾಗಲೇ ಶಿವರಾತ್ರಿಯ ಸಂದರ್ಭದಲ್ಲಿ ಚಿನ್ನದ ಮುಖವಾಡವನ್ನ ಧರಿಸುವಂತಹ ಒಂದು ಚಿನ್ನದ ಮುಖವಾಡವನ್ನು ಧರಿಸಿ ಏನು ಪೂಜೆಗಳನ್ನು ನೆರವೇರಿಸಲಾಗುತ್ತೆ ಆ ಒಂದು ವಿಶೇಷತೆಯನ್ನು, ಜೊತೆಗೆ ಇಲ್ಲಿ ದೇವಸ್ಥಾನದ ಆಡಳಿತಾಧಿಕಾರಿಗಳು ಕೂಡ ನಾನು ಒಟ್ಟಿಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ, ಮತ್ತಷ್ಟು ಮಾಹಿತಿಯನ್ನು ಅವ್ರು ಕೊಡ್ತಾರೆ. ಸರ್, ಬಹಳ ಪ್ರಮುಖವಾಗಿ ಖಜಾನೆಯಿಂದ ಪ್ರತಿ ವರ್ಷವೂ ಕೂಡ ಚಿನ್ನದ ಮುಖವಾಡವನ್ನು ತರಲಾಗುತ್ತೆ, ಪೂಜೆಯನ್ನು ಸಲ್ಲಿಸಲಾಗುತ್ತೆ, ಏನು ಚಿನ್ನದ ಈ ಒಂದು ಮುಖವಾಡದ ವಿಶೇಷತೆ? ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಎಲ್ರಿಗೂ ವಂದಿಸುತ್ತಾ, ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಚಿನ್ನದ ಕೊಳಗ ಧಾರಣೆ ಮಾಡುವ ಸಂಪ್ರದಾಯ ಬಂದಿರುತ್ತೆ. ಈ ಚಿನ್ನದ ಕೊಳಗವನ್ನು ಸನ್ಮಾನ್ಯ ಜಯಚಾಮರಾಜೇಂದ್ರ ಒಡೆಯರವರು ತಮ್ಮ ಪುತ್ರ ಸಂತಾನದ ಪ್ರಯುಕ್ತ ಈ ದೇವಾಲಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಇದು ಸುಮಾರು 11 ಕೆಜಿ ತೂಕವುಳ್ಳಂಥ ಚಿನ್ನದ ಮುಖವಾಡವಾಗಿದ್ದು, ಇದನ್ನು ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಧರಿಸಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗುತ್ತೆ. ನಿನ್ನೆ ದಿವಸ ಇದನ್ನು ಜಿಲ್ಲಾ ಖಜಾನೆಯಿಂದ ತಂದು ಇಲ್ಲಿನ ಅರ್ಚಕರ ವಶಕ್ಕೆ ನೀಡಲಾಗಿದ್ದು, ಇದನ್ನು ಬೆಳಗ್ಗೆ ಅಭಿಷೇಕ ಪೂಜೆ ಎಲ್ಲ ಪೂಜಾ ಕೈಂಕರ್ಯಗಳು ಮುಗಿದ ನಂತರ ಬೆಳಗ್ಗೆ 6 ಗಂಟೆಯಿಂದ ಭಕ್ತಾದಿಗಳ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಸಾಕಷ್ಟು ಮಂದಿ ಭಕ್ತರು ದರ್ಶನ ಮಾಡಿ ತೆರಳ್ತಾ ಇದ್ದಾರೆ. ಇದು ರಾತ್ರಿ ನಿರಂತರವಾಗಿ ರಾತ್ರಿ 10 ಗಂಟೆವರೆಗೆ ಭಕ್ತರಿಗೆ ದರ್ಶನವಿರುತ್ತೆ. 4 ಜಾವದ ಅಭಿಷೇಕ ರುದ್ರಾಭಿಷೇಕ ಎಲ್ಲ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಇದನ್ನು ದರ್ಶನ ಪಡೆದು ಭಕ್ತಾದಿಗಳು ಪುನೀತರಾಗಬೇಕಾಗಿ ದೇವಾಲಯದ ವತಿಯಿಂದ ಕೇಳ್ಕೊಳ್ತಾ ಇದೆ. ಸರ್, ಒಂದು ಮಾಹಿತಿ ಅಂದರೆ ನಾಳೆ ಭಾನುವಾರ ಕೂಡ ಆಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾಳೆಯೂ ಕೂಡ ದೇವರ ದರ್ಶನಕ್ಕೆ ಅವಕಾಶ ಇದೆ ಅಂತ ಹೇಳಿ. ಹೆಚ್ಚಿನ ಜನಸಂದಣಿ ಇರೋದ್ರಿಂದ ಹಾಗೂ ನಾಳೆ ಭಾನುವಾರವಾಗಿರೋದ್ರಿಂದ ಇದನ್ನು ಜಿಲ್ಲಾ ಖಜಾನೆಗೆ ತೆಗೆದುಕೊಂಡು ಇಡೋದಕ್ಕೆ ಕಷ್ಟವಾಗಿರೋದ್ರಿಂದ ಭಕ್ತಾದಿಗಳು ಇದನ್ನು ದರ್ಶನ ಮಾಡಲಿ ಅನ್ನೋ ಉದ್ದೇಶದಿಂದ ಭಾನುವಾರ ಕೂಡ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮತ್ತು ಸಂಜೆ 5 ರಿಂದ 7 ಗಂಟೆವರೆಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಭಕ್ತಾದಿಗಳು ಇದನ್ನು ದರ್ಶನ ಪಡೆದು ಪುನೀತರಾಗಬೇಕಾಗಿ ಕೇಳ್ಕೊಳ್ತೀನಿ. ಶಿವರಾತ್ರಿ ಅಂದ ತಕ್ಷಣ ಅಲ್ಲಿ ಬರ್ತಕ್ಕಂಥದ್ದು ಜಾಗರಣೆ ಮಾಡ್ತಾರೆ, ಅಲ್ಲಿ ಭಜನೆಗಳನ್ನು ಮಾಡ್ತಕ್ಕಂಥದ್ದು, ದೇವರ ನಾಮಸ್ಮರಣೆಗಳನ್ನು ಮಾಡ್ತಕ್ಕಂಥದ್ದು, ಇದೆಲ್ಲದರ ವ್ಯವಸ್ಥೆ ಇರುತ್ತೆ. ಅರಮನೆಯ ಆಡಳಿತ ಮಂಡಳಿ ಅದಕ್ಕೆ ಏನಾದರೂ ವ್ಯವಸ್ಥೆ? ಈಗ ಅಲ್ಲಿ ಭಜನಾ ಕಾರ್ಯಕ್ರಮಗಳು ಮಧ್ಯಾಹ್ನ ಮತ್ತು ಸಂಜೆ ಇರುತ್ತೆ. ಮತ್ತೆ ಅರಮನೆಯ ಭದ್ರತೆ ದೃಷ್ಟಿಯಿಂದ 10 ಗಂಟೆಗೆ ಜನಗಳಿಗಿನ್ನ ಅರಮನೆ ಒಳಗೆ ಬರಲಿಕ್ಕೆ ಕ್ಲೋಸ್ ಮಾಡ್ತಾ ಇದ್ದಾರೆ. ಹಾಗಾಗಿ 10 ಗಂಟೆ ಒಳಗಡೆ ಬಂದು ದರ್ಶನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇದು ಆಡಳಿತಾಧಿಕಾರಿಗಳ ಮಾತುಗಳು. ಇನ್ನು ಮುಖ್ಯವಾಗಿ ನಾವು ದೇವಸ್ಥಾನವನ್ನು ಕೂಡ ಗಮನಿಸಬಹುದು, ಬರ್ತಾ ಇರತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಇಲ್ಲಿ ಒಂದು ಮಂಗಳಾರತಿಯನ್ನು ಕೊಡತಕ್ಕಂಥದ್ದು, ಅದರ ಒಂದು ವ್ಯವಸ್ಥೆಯನ್ನು ಪ್ರಧಾನ ಅರ್ಚಕರುಗಳು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಬೆಳಗ್ಗಿನಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ದೇವರ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ದೇವರ ದರ್ಶನವನ್ನು ಪಡೆದುಕೊಳ್ತಾ ಇರತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗದ ಒಂದು ಕಾರ್ಯವನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ನಾವು ದೇವರನ್ನು ಕೂಡ ಗಮನಿಸಬಹುದು, ದೇವಸ್ಥಾನವನ್ನು ಸಿಂಗರಿಸೋದ್ರ ಜೊತೆಗೆ ಮುಖ್ಯವಾಗಿ ದೇವರಿಗೆ ಬೆಳಗಿನಿಂದಲೂ ಕೂಡ ರುದ್ರಾಭಿಷೇಕ ಇರ್ಬೋದು, ಬೇರೆ ಬೇರೆ ಅಭಿಷೇಕಗಳೆಲ್ಲವನ್ನೂ ಕೂಡ ನೆರವೇರಿಸುವಂಥ ಒಂದು ಕೆಲಸವನ್ನು ಈಗಾಗಲೇ ಮಾಡಲಾಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಪ್ರತಿ ವರ್ಷವೂ ಕೂಡ ಈ ಒಂದು ತ್ರಿಣೇಶ್ವರ ಲಿಂಗಕ್ಕೆ ಚಿನ್ನದ ಮುಖವಾಡವನ್ನು ಧರಿಸಲಾಗುತ್ತೆ. ಸುಮಾರು 11 ಕೆಜಿ ತೂಕವಿರತಕ್ಕಂಥ ಈ ಒಂದು ಚಿನ್ನದ ಶಿವನ ಮುಖವಾಡ ಏನಿದೆ, ಇದನ್ನು ಜಯಚಾಮರಾಜೇಂದ್ರ ಒಡೆಯರವರು ಹರಕೆ ಇದ್ದಂಥ ಒಂದು ಹಿನ್ನೆಲೆಯಲ್ಲಿ ಪುತ್ರ ಸಂತಾನಕ್ಕಾಗಿ ಈ ಒಂದು ಹರಕೆಯನ್ನು ಹೊತ್ತಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ 3 ದೇವಸ್ಥಾನಗಳಿಗೆ, ಅದರಲ್ಲಿ ಪ್ರಮುಖವಾಗಿ ಮಲೆ ಮಹದೇಶ್ವರ ದೇವಸ್ಥಾನ ಇರಬಹುದು, ಜೊತೆಗೆ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನ ಇರಬಹುದು, ಜೊತೆಗೆ ತ್ರಿಣೇಶ್ವರ ದೇವಸ್ಥಾನ ಇರಬಹುದು, ಈ 3 ದೇವಸ್ಥಾನಗಳಿಗೂ ಕೂಡ ಚಿನ್ನದ ಮುಖವಾಡವನ್ನು ನೀಡ್ತೇನೆ ಅಂಥೇಳಿ ಪುತ್ರ ಸಂತಾನಕ್ಕಾಗಿ ಅವರು ಹರಕೆಯನ್ನು ಹೊತ್ತಿರ್ತಾರೆ. ತದನಂತರ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರ ಒಂದು ಪುತ್ರ ಸಂತಾನವಾದ ನಂತರ ಅವರು ಆ ಒಂದು ಹರಕೆಯನ್ನು ತೀರಿಸಿದರು. ಹೀಗಾಗಿ ಆ ಒಂದು ಚಿನ್ನದ ಮುಖವಾಡವನ್ನು ಪ್ರತಿ ವರ್ಷವೂ ಕೂಡ ಭಕ್ತಾದಿಗಳ ಒಂದು ದರ್ಶನಕ್ಕಾಗಿ ಅವರಿಗೆ ಈ ಒಂದು ಚಿನ್ನದ ಮುಖವಾಡವನ್ನು ಧರಿಸಿ
ಪೂಜೆಯನ್ನು ನೆರವೇರಿಸಲಾಗುತ್ತೆ. ಈಗ ನಾನು ಒಟ್ಟಿಗೆ ಪ್ರಧಾನ ಅರ್ಚಕರಿದಾರನವರನ್ನ ಮಾತನಾಡಿಸ್ತೇನೆ. ಸರ್, ಮೊದಲಿಗೆ ಈ ಒಂದು ಪೂಜಾ ಕೈಂಕರ್ಯಗಳು ಖಂಡಿತವಾಗಿ ಈಗ ಮತ್ತೊಬ್ಬರು ಪ್ರಧಾನ ಅರ್ಚಕರನ್ನ ನಾನು ಮಾತನಾಡಿಸ್ತಾ ಹೋಗ್ತೇನೆ. ಇಲ್ಲಿ ಈಗಾಗಲೇ ಸರತಿ ಸಾಲಿನಲ್ಲಿ ಬರ್ತಾ ಇರತಕ್ಕಂಥ ಭಕ್ತಾದಿಗಳೆಲ್ಲರನ್ನು ಕೂಡ ಭದ್ರತಾ ಸಿಬ್ಬಂದಿ ಉತ್ತಮವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸುವ ಮುಖಾಂತರ ಅವರಿಗೆ ದೇವರ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಈಗ ನಾನು ಪ್ರಧಾನ ಅರ್ಚಕರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರಿಗ ಮುಖ್ಯವಾಗಿ ಬೆಳಗಿನಿಂದಲೂ ಕೂಡ ದೇವರಿಗೆ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಏನೆಲ್ಲ ಪೂಜೆಗಳು ವಿಶೇಷವಾಗಿ ತ್ರಿಣೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಶಿವನ ಪೂಜೆ ನಡೀತಾ ಇದೆ. ವಿಶೇಷವಾಗಿ ಈ ದಿನ ಬೆಳಿಗ್ಗೆ ಈಶ್ವರನಿಗೆ ಪಂಚಾಮೃತ ಅಭಿಷೇಕ, ಏಕವಾರ ರುದ್ರಾಭಿಷೇಕ ನೆರವೇರಿದೆ. ಅದಾದ ನಂತರ ದೀಪಾರಾಧನೆಗಳಾಗಿ ಚಿನ್ನದ ಕೊಳಗವನ್ನು ಧಾರಣೆ ಮಾಡಲಾಗಿದೆ. ಅದಾದ ನಂತರ ಈಶ್ವರನಿಗೆ ಚಿನ್ನದ ಕೊಳಗವನ್ನು ಧಾರಣೆಯ ದರ್ಶನದ ಅವಕಾಶವನ್ನು ಸಾರ್ವಜನಿಕರಿಗೆ ಅವರು ಅನುವು ಮಾಡಿಕೊಳ್ಳಲಾಗಿದೆ. ವಿಶೇಷವಾಗಿ ಶಿವರಾತ್ರಿ ದಿವಸದಲ್ಲಿ ನಾಲ್ಕು ಜಾವದ ಪೂಜೆ ವಿಶೇಷ ಸಾಯಂಕಾಲದಲ್ಲಿ ಪ್ರಾರಂಭ ಆಗುತ್ತೆ. ಆ ನಾಲ್ಕು ಜಾವದ ಅಭಿಷೇಕಗಳು ನಡೆಯುತ್ತೆ. ಬೆಳಗಿನ ಜಾವ ಉತ್ಸವ ಆಗಿ ಉತ್ಸವ ಸಂಪನ್ನ ಆಗುತ್ತೆ. ತ್ರಿಣೇಶ್ವರನಿಗೆ ಪೂಜೆ ಸಲ್ಲಿಸೋದ್ರಿಂದ ಏನೋ ಒಂದು ನಂಬಿಕೆ, ಯಾಕೆಂದ್ರೆ ಮಹಾರಾಜರೆ ಈ ಒಂದು ದೇವಸ್ಥಾನಕ್ಕೆ ಹರಕೆ ಹೊತ್ತಿದ್ರು, ಆ ಒಂದು ಹರಕೆ ಈಡೇರಿತು ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಜನರು ಬರತಕ್ಕಂಥವ್ರು ತಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹರಕೆಯನ್ನು ಮಾಡ್ಕೊಳ್ತಕ್ಕಂಥ ಈ ಥರದ ಒಂದು ಪ್ರಕ್ರಿಯೆ ನಡೆಯುತ್ತೆ. ವಿಶೇಷವಾಗಿ ಮೈಸೂರಿನಲ್ಲಿ ಮೈಸೂರಿಗಿಂತ ಪೂರ್ವದಲ್ಲೇ ಇದ್ದಂತಹ ದೇವಾಲಯ ಇದು. ನೀವು ಈ ದೇವಸ್ಥಾನಕ್ಕೆ ಬಂದರೆ ಗೊತ್ತಾಗತ್ತೆ, ನೀವು ಈ ದೇವಸ್ಥಾನದ ಆರ್ಕಿಟೆಕ್ಚರ್ ನೋಡಿದ್ರೆ ಗೊತ್ತಾಗತ್ತೆ. ಶಿವ ಇಲ್ಲಿ ತೃಣಬಿಂದು ಮಹರ್ಷಿ ಎಂಬತಕ್ಕಂಥ ಋಷಿಗಳಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಈಶ್ವರನ ದೇವಸ್ಥಾನ ಬಹಳ ಮೈಸೂರಿನಲ್ಲಿ ಬಹಳ ಪ್ರಾಚೀನವಾದಂಥ ಶಿವಾಲಯ ಇದು. ಈ ದೇವಾಲಯದಲ್ಲಿ ಈಶ್ವರನ ದರ್ಶನದಿಂದ ಹಲವಾರು ಜನರಿಗೆ ಹಲವಾರು ಇಷ್ಟಾರ್ಥಗಳು ನೆರವೇರಿದೆ. ಈ ರೀತಿಯಲ್ಲಿ ಈ ವಿಶೇಷವಾಗಿ ಶಿವರಾತ್ರಿಯಲ್ಲಿ ಭೋಗ ಮೋಕ್ಷಗಳನ್ನು ಕೊಡತಕ್ಕಂತಹ ದಿನ ಈ ಶಿವರಾತ್ರಿಯ ದಿನ. ಯಾರು ಈ ಶಿವರಾತ್ರಿ ದಿನ ಶಿವನನ್ನು ಇವತ್ತೊಂದು ದಿವಸ ಅರ್ಚನೆ ಮಾಡ್ತಾರೋ, ವರ್ಷದಲ್ಲಿ ಏನು ಶಿವನನ್ನು ಆರಾಧನೆ ಮಾಡಿರ್ತಕ್ಕಂಥ ಪುಣ್ಯ ಇದೋ ಆ ಪುಣ್ಯ ಇವತ್ತೊಂದೇ ದಿವಸ ಆರಾಧನೆ ಮಾಡಿದ್ರೆ ಸಿಗತ್ತೆ ಅನ್ನೋ ನಂಬಿಕೆ ಇದೆ. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಪ್ರಾಚೀನವಾಗಿರ್ತಕ್ಕಂಥ ಶಿವಾಲಯ ಇದು. ಈ ಪಶ್ಚಿಮಾಭಿಮುಖವಾಗಿದೆ, ವಿಶೇಷವಾಗಿ ಪಶ್ಚಿಮಾಭಿಮುಖವಾಗಿರತಕ್ಕಂಥ ಈಶ್ವರನ ದರ್ಶನ ಬಹಳ ಶ್ರೇಯಸ್ಕರ ಮತ್ತು ಮನಸ್ಸಲ್ಲಿ ಏನೇ ಅಭಿಲಾಷೆ ಇದ್ರೂ ಎಲ್ಲ ಸಹ ಪೂರೈಸುತ್ತೆ ಅನ್ನೋ ನಂಬಿಕೆ ಇದೆ. ಅದೇ ರೀತಿಯಾಗಿ ದೇವಾಲಯದಲ್ಲಿ ಭಕ್ತರುಗಳಿಗೆ ಎಲ್ಲ ನಡೆಯುತ್ತೆ. ಥ್ಯಾಂಕ್ ಯು. ಇದು ಪ್ರಧಾನ ಅರ್ಚಕರ ಮಾತುಗಳಾಗಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಕಂಪ್ಲೀಟ್ ಆಗಿ ದೇವಸ್ಥಾನವನ್ನು ನಾವು ಗಮನಿಸಬಹುದು. ಇಡೀ ದೇವಸ್ಥಾನದ ಪೂರ್ತಿ ಅರಮನೆಯ ಅಂಗಳದಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇರತಕ್ಕಂಥದ್ದು. ಭಕ್ತಾದಿಗಳನ್ನು ಇಲ್ಲಿ ಬರ್ತಾ ಇರತಕ್ಕಂಥ ಭಕ್ತರನ್ನು ಸರತಿ ಸಾಲಿನಲ್ಲಿ ಕರೆದೊಯ್ಯದೆ ಒಂದು ರೀತಿಯ ಕಷ್ಟಕರವಾದಂತಹ ಕೆಲಸ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಶಿವರಾತ್ರಿ ಎಂದು ಅರಮನೆಯ ತ್ರಿಣೇಶ್ವರ ದೇವಾಲಯ ಅಂದ ತಕ್ಷಣ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಹೀಗಾಗಿ ಮೈಸೂರಿನಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡಿರತಕ್ಕಂಥದ್ದು. ಪ್ರಭು ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.